ನಿಸ್ಸಂಶಯವಾಗಿ ಎಲ್ಲ ಶಿಕ್ಷಕರ, ಶಿಕ್ಷಕೇತರ ಸಿಬ್ಬಂದಿಯ ಹಾಗೂ ಸಮಸ್ತ ರೈತರ ಪ್ರಯತ್ನದ ಫಲವೇ ನಮ್ಮ ಈ 19 ವರ್ಷಗಳ ಸುದೀರ್ಘ ಪ್ರಯಾಣ. ಆದರೂ ಕೂಡ ಈ ಎಲ್ಲ ಉತ್ತಮರಲ್ಲಿಯೇ ಅತ್ಯುತ್ತಮರನ್ನು ಹುಡುಕಿ ಗೌರವಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಹಾಗೂ ಇತರರ ಸ್ಫೂರ್ತಿಯ ಕಾಯಕಕ್ಕೆ ಪ್ರೇರಣೆ. ಈ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಕೆ ಸಿ ವೀರಣ್ಣ ಸರ್ ಅವರ ಮಾರ್ಗದರ್ಶನದಲ್ಲಿ ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರ ಕಾಯಕಕ್ಕೆ ಒಂದು ಮನ್ನಣೆ ನೀಡುವ ಶ್ರೇಷ್ಠ ಕಾರ್ಯವನ್ನು ವಿಶ್ವವಿದ್ಯಾಲಯ ಮಾಡುತ್ತದೆ. ಅದರ ಭಾಗವಾಗಿ ಈಗ ನಾನು ಮೊದಲು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದ ಡಾಕ್ಟರ್ ಎಂ ಬಿ ಶ್ರೀಧರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅವರನ್ನು ಸನ್ಮಾನಿಸಬೇಕಾಗಿ ಕೋರ್ತೇನೆ. ಇವರು ಡಾಕ್ಟರ್ ಎಂ ಬಿ ಶ್ರೀಧರ್ ಅವರು 1990ರಲ್ಲಿ ಇದೇ ನಂದಿನಗರ ಆವರಣದ 2ನೇ ಬ್ಯಾಚ್ ವಿದ್ಯಾರ್ಥಿಯಾಗಿ ಸೇರ್ಪಡೆ ಹೊಂದಿರುತ್ತಾರೆ. ಬರೇಲಿಯ ಭಾರತೀಯ ಪಶುವೈದ್ಯಕೀಯ ಅನುಸಂಧಾನ ಪರಿಷತ್ತಿನಲ್ಲಿ ಎಂ ಬಿ ಎಸ್ ಸಿ ಪದವಿಯನ್ನು ಮುಗಿಸಿ 1992ರಲ್ಲಿ ಇಲಾಖೆಯಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಸೇರಲು ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದು ಔಷಧಶಾಸ್ತ್ರ ಹಾಗೂ ವಿಷಶಾಸ್ತ್ರ ವಿಭಾಗದಲ್ಲಿ 2005ರಲ್ಲಿ ವಿಶ್ವವಿದ್ಯಾಲಯದ ಆರಂಭದೊಂದಿಗೆ ತಮ್ಮ ಸೇವೆಯನ್ನು ವಿಶ್ವವಿದ್ಯಾಲಯದಲ್ಲಿ ಆರಂಭಿಸಿರುತ್ತಾರೆ. ಕಳೆದ 19 ಬ್ಯಾಚ್ಗಳ ಸ್ನಾತಕ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ನೀಡಿರುವ ಇವರು ಸುಮಾರು 249 ಸ್ನಾತಕೋತ್ತರ ಹಾಗೂ ಡಾಕ್ಟರೇಟ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿರುತ್ತಾರೆ. 43 ಸ್ನಾತಕೋತ್ತರ ಹಾಗೂ 12 ಡಾಕ್ಟರೇಟ್ ವಿದ್ಯಾರ್ಥಿಗಳಿಗೆ ಪ್ರಧಾನ ಮಾರ್ಗದರ್ಶಕರಾಗಿರುವ ಇವರು 265ಕ್ಕಿಂತಲೂ ಜಾಸ್ತಿ ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ್ದು 12 ಸಂಶೋಧನಾ ಯೋಜನೆಗಳನ್ನು ತಂದಿದ್ದು ಅದರ ಒಟ್ಟು 10.26 ಕೋಟಿಗಳ ಬಾಹ್ಯ ಅನುದಾನವನ್ನು ತಂದಿರುತ್ತಾರೆ. ವಿಸ್ತರಣೆಯಲ್ಲೂ ಇವರದು ಎತ್ತಿದ ಕೈ. ಹೈನುವನ್ನು ಕೇಳದವರು ಬಹುಶಃ ಇರಲಿಕ್ಕಿಲ್ಲ. ಕನ್ನಡಗಳನ್ನು ಬರೆದಿರುವ ಇವರು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಕಳೆದ 5 ವರ್ಷದಿಂದ ಪಶು ಪ್ರೀತಿಯ ಅಂಕಣದ ಅಧಿಕಾರಿಗಳು ಹೌದು. 69 ರೇಡಿಯೋ ಸಂದರ್ಶನಗಳು, 469 ಜನಪ್ರಿಯ ಲೇಖನಗಳನ್ನು ಪಡೆದಿದ್ದಾರೆ.